Hello, boys and girls. Hegiddira? Welcome to another mind-blowing episode of Dishum. Friends, ನಾವಿದಿನ ಏರ್ಪೋರ್ಟ್ ರೋಡ್ ನಲ್ಲಿರುವ ಕೆಮ್ ಕಿಡ್ಸ್ ನಲ್ಲಿ ಇದೀವಿ. ಕೆಮ್ ಕಿಡ್ಸ್ ನಲ್ಲಿರುವ ವಾಸುದೇವ್ ಅಡಿಗಾಸ್ ರೆಸ್ಟೋರೆಂಟ್ಗೆ ನಾನು ನಿಮ್ಗೆ ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಸ್ಪೆಷಾಲಿಟಿ ಏನು, ಫುಡ್ ಒಪಿನಿಯನ್ ಏನು, ಪಬ್ಲಿಕ್ ಒಪಿನಿಯನ್, ಡಿಶಸ್, ರೆಸಿಪೀಸ್ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಚೆಕ್ ಇಟ್ ಔಟ್, ಫಾಲೋ ಮೀ. ಬಸವನಗುಡಿಯಲ್ಲಿ ಪ್ರಾರಂಭವಾಯಿತು. ಲೇಟ್ ಶ್ರೀ ಕೆ ವಿ ನಾಗೇಶ್ವರ್ ಅಡಿಗ ಅವರ ಕನಸಿನ ಕೂಸು ಇದು. ರುಚಿಯಾಗಿರುವ ಅಕ್ಕಿ ಇಡ್ಲಿ, ವಡೆ, ಖಾರಾಬಾತ್, ಕೇಸರಿ ಬಾತ್, ಕಾಫಿ ಇವುಗಳಿಗೆ ಅಡಿಗಾಸ್ ಫೇಮಸ್ ಆಗಿದೆ. 1991 ಅವರ ಮಗನಾದ ವಾಸುದೇವ್ ಅಡಿಗ ಅವರು ಸಾಕಷ್ಟು ಬದಲಾವಣೆಗಳೊಂದಿಗೆ ಜಯನಗರ್, ಮಲ್ಲೇಶ್ವರಂ, ಕೆಜಿ ರೋಡ್ ಹೀಗೆ ಬೆಂಗಳೂರಿನಲ್ಲಿ 9 ಬ್ರಾಂಚ್ಗಳಿವೆ. ಈ ದಿನ ನಾವು ಏರ್ಪೋರ್ಟ್ ರೋಡ್ನಲ್ಲಿರುವ ಕೆಂಪ್ ಕಿಡ್ಸ್ ಅಡಿಗಾಸ್ನಲ್ಲಿ ಇದ್ದೇವೆ. ಫ್ರೆಂಡ್ಸ್, ಅಡಿಗಾಸ್ ಅಂದಮೇಲೆ ಟ್ರೆಡಿಷನಲ್ ರೆಸ್ಟೋರೆಂಟ್ ಅಂತ ಅನಿಸುತ್ತೆ, ಹೌದಲ್ವಾ? ಬಟ್ ಇಲ್ಲಿ ಸೌತ್ ಇಂಡಿಯನ್ ಜೊತೆಗೆ ನಾರ್ತ್ ಇಂಡಿಯನ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಹಾಗಾದರೆ ಇಲ್ಲಿ ನಾರ್ತ್ ಇಂಡಿಯನ್ ಮತ್ತು ಒಂದು ಚೈನೀಸ್ ಡಿಶ್ ಮಾಡೋದನ್ನ ಕಲ್ತ್ಕೊಳ್ಳೋಣ. ಯಾವುದು? ವೆಜ್ ಕಂದಾಹಾರ ಆ್ಯಂಡ್ ಅಡಿಟಿನಿ ಬಾಲ್ಸ್. ಇಟ್ಸ್ ಮೈ ಚಾಯ್ಸ್, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ಕಿಚನ್ ಒಳಗಡೆ ಹೋಗಿ ಈ ಎರಡು ರೆಸಿಪೀಸ್ ಮಾಡೋದನ್ನ ಕಲ್ತ್ಕೊಳ್ಳೋಣ. ಕಮ್, ಫಾಲೋ ಮೀ. ಅಲ್ಲಿ ಮಾತಾಡೋ ಜೊತೆಗೆ ಮಾತಾಡೋಣ, ಬನ್ನಿ. ಕಮ್ ಆನ್, ಹೆಲೋ, ವೆಲ್ಕಮ್ ಟು ಡಿಶ್ಡಿಶಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ನಿಮ್ಮ ಹೆಸರು ಮಂಜು ಅಂತ. ಮಂಜು, ನನ್ನ ಹೆಸರು ಮೇಘ್ನ. ನಮ್ಮ ಫ್ರೆಂಡ್ಸ್ಗೆ ವೆಜ್ ಕಂದಾಹಾರ ಮಾಡೋದನ್ನ ಹೇಳ್ಕೊಡ್ತೀರಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಓಕೆ ಮೇಡಮ್, ಹೇಳ್ಕೊಡ್ತೀನಿ. ಈಗ ಇಂಗ್ರೀಡಿಯೆಂಟ್ಸ್ ಹೇಳಿ ನಮಗೆ. ಮೇಡಮ್, ಈರುಳ್ಳಿ ಬೇಕು ಸ್ವಲ್ಪ. ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಫೂಲ್ ಮಕಾನಿ, ಆಮೇಲೆ ಗ್ರೀನ್ ಪೀಸ್, ಆಮೇಲೆ ಚಿಲ್ಲಿ, ಆಮೇಲೆ ಕ್ಯಾರೆಟ್ ಮತ್ತೆ ಗೋಬಿ ಮಿಕ್ಸ್ ಇರೋದು, ಆಮೇಲೆ ಕೋರಿಂಡರ್, ಓಕೆ, ಆಮೇಲೆ ಇದು ತುಪ್ಪ, ಆಮೇಲೆ ಇದು ಪೆಪ್ಪರ್ ಪೌಡರ್, ಇದು ಧನಿಯಾ ಪೌಡರ್, ಕಸ್ತೂರಿ ಮೇಥಿ, ಗರಂ ಮಸಾಲೆ, ಸಾಲ್ಟ್, ಹಾಲು, ಇದು ಗೋಡಂಬಿ ರುಬ್ಬಿರೋದು. ನೆಕ್ಸ್ಟ್ ಇದು ಕ್ರೀಮ್, ಓಕೆ, ಇದು ಬಟರ್, ಇದು ಕೋವಾ, ಇದು ಚೀಸ್, ಓಕೆ, ತುರ್ದಿರೋ ಕೋವಾ, ತುರ್ದಿರೋ ಚೀಸ್. ಆಲ್ ರೈಟ್, ಸೊ ಶುರು ಮಾಡೋಣ. ಓಕೆ ಮೇಡಮ್. ಫಸ್ಟ್ ಏನು ಮಾಡಬೇಕು? 2 ಸ್ಪೂನ್ ತುಪ್ಪ ಹಾಕಬೇಕು. ಓಕೆ, ಆಮೇಲೆ ಒಂದು 2 ಸ್ಪೂನ್ ಆನಿಯನ್ ಹಾಕಬೇಕು. ಆನಿಯನ್ 2 ಸ್ಪೂನು, ಓಕೆ, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಟ್ರೈ ಮಾಡಬೇಕು. ನೆಕ್ಸ್ಟು ಟೊಮೊಟೊ ಹಾಕಬೇಕು. ಟೊಮ್ಯಾಟೊ ಎಷ್ಟು? ಒಂದು 2 ಸ್ಪೂನ್ ಹಾಕಿ. 2 ಸ್ಪೂನ್, ಓಕೆ. ಆ್ಯಂಡ್ ಆಮೇಲೆ ಇದು ಹಾಕ್ಬೇಕು ಮೇಡಮ್, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಎಷ್ಟು? ಸಾಕು ಮೇಡಮ್. ಓಕೆ, ಆಮೇಲೆ ಮೆಣಸಿನ್ಕಾಯಿ ಎಷ್ಟು ಹಾಕಬೇಕು? 1 ಸ್ಪೂನ್ ಹಾಕಿ ಮೇಡಮ್. ಇಷ್ಟು ಸಾಕಾ? ಹಾಂ ಸಾಕು. ಸಾಲ್ಟ್ ಹಾಕಿ ಮೇಡಮ್. ಸಾಲ್ಟ್ ನಾನೇ ಮಾಡ್ತಾ ಇದ್ದೀನಿ ಎಲ್ಲ, ನೀವು ನಂಗೆ ಹಾಕಿ ಹಾಕಿ ಅಂತ ಹೇಳ್ತೀರ. ವೆರಿ ಗುಡ್. ನನಗೆ ಇಷ್ಟ ಸಾಕಾ? ಹಾಂ ಸಾಕು ಮೇಡಮ್. ಪೆಪ್ಪರ್ ಪೌಡರ್ ಎಷ್ಟು? 1/2 ಸ್ಪೂನ್ ಹಾಕಿ. ಇಷ್ಟು ಸಾಕಾ? ಆಮೇಲೆ ಧನಿಯಾ ಪುಡಿ ಹಾಕಿ. ಇಷ್ಟು ಸಾಕು? ಸಾಕು. ಗರಂ ಮಸಾಲೆ ಹಾಕಿ. ಗರಂ ಮಸಾಲ ಇದು ಎಷ್ಟು ಹಾಕಬೇಕು? 1/4 ಸ್ಪೂನ್ ಹಾಕಿ. ಇಷ್ಟು ಬೇಡ, ಅಷ್ಟು ಬೇಡ, ಸ್ವಲ್ಪ ಹಾಕಿ. ಸ್ವಲ್ಪ. ಆಲ್ ರೈಟ್. ಆಮೇಲೆ ಕಸ್ತೂರಿ ಮೇಥಿ ಹಾಕಿ. ಹಾಂ, ಏನು ಹೇಳಿ? ಕಸ್ತೂರಿ ಮೇಥಿ ಇಷ್ಟು ಸಾಕಾ? ಆಮೇಲೆ
ಎಷ್ಟು ಹಾಕ್ಬೇಕು? ಒಂದ್ ಸ್ಪೂನ್ ಹಾಕಿ. ಆಲ್ ರೈಟ್. ಯೆಸ್. ಆಮೇಲೆ ಫೂಲ್ ಮಖಾನಿ ಹಾಕಿ. ಫೂಲ್ ಮಖಾನಿ? ಹಾ, ನಿಮ್ಗೆ ಫೂಲ್ ಮಖಾನಿ ಬಗ್ಗೆ ಕೇಳ್ಬೇಕು. ಏನಿದು, ಎಲ್ಲಿ ಫೂಲ್ ಮಖಾನಿ ಅಂದ್ರೆ? ಇದು ತಾವರೆ ಹೂವಿನ ಬೀಜ ಮೇಡಮ್. ತಾವರೆ ಹೂವಿನ ಬೀಜ? ಓ ಓಕೆ. ಎಲ್ಲಿ ಬೇಕಾದ್ರೂ ಸಿಗುತ್ತಾ ಇಲ್ಲಿ ಬ್ಯಾಂಗ್ಳೂರಲ್ಲಿ? ಹೌದು ಸರ್, ಫುಡ್ ವರ್ಲ್ಡ್ ಅಲ್ಲಿ ಸಿಗುತ್ತೆ. ಫುಡ್ ವರ್ಲ್ಡ್, ಫ್ಯಾಬ್ ಮಾಲ್ ಅಂಡ್ ಆಲ್ ದಟ್. ಓಕೆ. ಯೂಶುವಲ್ ಆಗಿ ಯಾವ ಸಬ್ಜಿ ಮಾಡೋದಕ್ಕೆ ಯೂಸ್ ಮಾಡ್ತೀರಾ? ಇದು ಸಬ್ಜಾ ಮಸಾಲ ಅಂತ ಬರುತ್ತೆ. ಸಬ್ಜಾ ಮಸಾಲ. ಆಮೇಲೆ ಮಟರ್ ಶಬ್ದಂ ಕರಿ ಅಂತ ಬರುತ್ತೆ, ಅದಕ್ಕೆ ಮಾಡ್ತಾರೆ. ಓಕೆ. ಆಮೇಲೆ ಇದು ಕಂದ ಆರಿಗೆ ಮಾಡ್ತಾರೆ. ಹಾಂ. ಎಷ್ಟು ಸ್ಪೂನ್ ಹಾಕಬೇಕು? ಒಂದು ಸ್ಪೂನ್ ಹಾಕಿ ಮೇಡಮ್. ಒನ್ ಸ್ಪೂನ್ ಸಾಕಾ? ಹಾಂ ಓಕೆ. ಆಮೇಲೆ ಕ್ಯಾರೆಟ್ ಗೋಬಿ ಇದೆಯಲ್ಲ ಮೇಡಮ್, ಅದಕ್ಕೆ. ಹಾಂ, ಕ್ಯಾರೆಟ್ ಗೋಬಿ ಎಷ್ಟು? ಒಂದು ಸ್ಪೂನ್ ಹಾಕ್ಲಾ? ಹಾಂ. ಸ್ವಲ್ಪ ಹಾಕ್ತೀನಿ. ಸಾಕು. ಐ ಲೈಕ್ ಕ್ಯಾರೆಟ್ ಗೋಬಿ. ಎಷ್ಟು ಹಾಕ್ಬೇಕು ಫ್ರೆಶ್ ಕ್ರೀಮು? ಎರಡು ಸ್ಪೂನ್ ಹಾಕಿ ಮೇಡಮ್. ಒನ್ ಆ್ಯಂಡ್ ಟು. ಸಾಕಾ? ಸ್ವಲ್ಪ ಮಿಕ್ಸ್ ಮಾಡಬೇಕು. ಓಕೆ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೋವಾ ಹಾಕಿ ಮೇಡಮ್. ಕೋವಾ ತುರಿದಿರೋ ಕೋವಾ ಎಷ್ಟು? ತುರಿದಿರೋ ಕೋವಾ ಒಂದು ಸ್ಪೂನ್ ಹಾಕಿ ಮೇಡಮ್. ಇಷ್ಟು ಸಾಕಾ? ಹಾಂ ಸಾಕು ಮೇಡಮ್. ಆಮೇಲೆ ಚೀಸ್ ಒಂದು ಸ್ಪೂನ್ ಹಾಕಿ. ಚೀಸ್, ಐ ಲವ್ ಚೀಸ್. ಎಷ್ಟು? ಒಂದು ಸ್ಪೂನ್ ಹಾಕಿ ಮೇಡಮ್. ಎಲ್ಲ ಒಂದೊಂದು ಸ್ಪೂನ್. ಓಕೆ. ಈ ಥರ ಮಿಕ್ಸ್ ಮಾಡ್ಬೇಕು ಮೇಡಮ್. ಹಾಂ. ಮಿಕ್ಸ್ ಮಾಡಿದ್ಮೇಲೆ ಈ ಗೋಡಂಬಿ ರುಬ್ಬಿದೆಯಲ್ಲ. ಹಾಂ, ಗೋಡಂಬಿ ರುಬ್ಬಿರೋದು. ಅದೊಂದು ಮೂರು ಸ್ಪೂನ್ ಹಾಕಿ ಮೇಡಮ್. ಮೂರು ಸ್ಪೂನ್ ಹಾಕ್ಲಾ? ಆಮೇಲೆ ಇದು ಗಟ್ಟಿಯಾಗಿದೆಯಲ್ಲ ಮೇಡಮ್, ಅದಕ್ಕೋಸ್ಕರ ಹಾಲು ಹಾಕ್ಬೇಕು ಒಂದು ಎರಡು ಸ್ಪೂನ್. ಓ, ಸೊ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ಸ್ಪೂನ್ ಹಾಲು ಹಾಕಿ. ಓಕೆ, ಎರಡು ಸ್ಪೂನ್ ಹಾಲು. ಆಮೇಲೆ ಸ್ವಲ್ಪ ಬಟರ್ ಹಾಕಿ. ಎಷ್ಟು ಹಾಕಬೇಕು? ಒಂದು ಸ್ಪೂನ್ ಹಾಕಿ. ಇಷ್ಟು ಸಾಕಾ? ಸಾಕು. ಕೊತ್ತಂಬರಿ ಸೊಪ್ಪು ಎಷ್ಟು? ಸ್ವಲ್ಪ ಹಾಕಿ ಮೇಡಮ್. ಹ್ಞೂ, ಸಾಕು ಮೇಡಮ್. ಈಗ ರೆಡಿ ಆಯ್ತು ಮೇಡಮ್, ಅಂದ ರೆಡಿ ಆಯ್ತು. ಇಲ್ಲಿ ತುಂಬ ಮಿಲ್ಕ್ ಪ್ರಾಡಕ್ಟ್ಸ್ ಇದೆಯಲ್ವಾ? ಇದು ರೆಡಿ ಆಯಿತು ಸಬ್ಜಿ. ಆಲ್ ಇನ್ ಆಲ್ ಇದು ರೆಡಿ ಆಗಿದೆಯಾ, ಮತ್ತೇನಾದರೂ ಮಾಡಬೇಕಾ? ಇಲ್ಲ, ಫಿನಿಶಿಂಗ್ ಆಗಿದೆ. ಓ, ಇಟ್ಸ್ ರೆಡಿ. ಐ ಕ್ಯಾನ್ ಟೇಸ್ಟ್. ಓಕೆ, ಗ್ರೇಟ್. ಎಕ್ಸಲೆಂಟ್ ಫ್ರೆಂಡ್ಸ್, ವೆಜ್ ಕಂದಹಾರ ಮಾಡೋದನ್ನ ಕಲ್ತ್ರಿ. ಇಟ್ ವಾಸ್ ಡಿಲಿಷಿಯಸ್. ಸೊ ಹಿಯರ್ ವಿ ಆರ್. ಸಂತೋಷ್, ವೆಲ್ಕಮ್ ಟು ಡಿಶ್ ದಿಶುಮ್. ಥ್ಯಾಂಕ್ ಯು. ಓಕೆ, ಸೊ ಅಡಿಟಿನಿ ಬಾಲ್ಸ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ಹೇಳ್ಕೊಡಿ. ಓಕೆ. ಸಕ್ಕರೆ. ಸಕ್ಕರೆ. ಈರುಳ್ಳಿ ಸೊಪ್ಪು. ಈರುಳ್ಳಿ ಸೊಪ್ಪು. ಹಚ್ಚಿರೋ ಈರುಳ್ಳಿ. ಬೇಯಿಸಿರುವಂಥ ಗೋಬಿ. ಬೇಬಿ ಕಾರ್ನ್. ಕಾರ್ನ್ಫ್ಲವರ್. ಮೈದಾ. ತುಪ್ಪ. ಬೆಳ್ಳುಳ್ಳಿ ಹಚ್ಚಿರುವಂಥದ್ದು. ರುಬ್ಬಿರೋ ಮೆಣಸು. ಪೆಪ್ಪರ್ ಪೌಡರ್. ಸಾಲ್ಟ್ ಆ್ಯಂಡ್ ಟೊಮೆಟೊ ಸಾಸ್ ಆ್ಯಂಡ್ ಶುಂಠಿ. ಕೊತ್ತಂಬರಿ ಸೊಪ್ಪು. ಲಿಂಬೆಹಣ್ಣು. ಹಾಂ ಓಕೆ, ಇಷ್ಟೆಲ್ಲ ಬೇಕಾಗುತ್ತೆ. ಸೊ ಶುರು ಮಾಡೋಣ. ಶುರು ಮಾಡೋಣ. ಓಕೆ. ಸೊ ಆಯಿಲ್ ಆಲ್ರೆಡಿ ಬಾಣಲಿಯಲ್ಲಿ ಹಾಕಿಟ್ಟಿದ್ದೀರಾ? ಓಕೆ. ಒಲೆ ಹಚ್ಕೊಂಡ್ಬಿಟ್ಟು. ಹಾಂ. ನಂತರ ಗೋಬಿ. ಗೋಬಿ ಬೇಯಿಸಿರುವಂಥ ಗೋಬಿಯನ್ನು. ಓಕೆ, ನಾನು ನೋಡ್ತಾ ಇದ್ದೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಫೈನ್ ಆಗಿ ಚಾಪ್ ಮಾಡಿ ಹಾಕಿದ್ದೀರಾ ನೀವು? ಈಗ ಗೋಬಿ ಹಾಕಿದ್ದೀರಾ? ಹಾಕಿದ್ದೀವಿ. ಹಾಂ. ಆಮೇಲೆ ನಾನು ಹಾಕ್ತೀನಿ ಬಿಡಿ. ಎಷ್ಟು ಹಾಕಿದ್ದೀರಾ ಗೋಬಿ? ನಾಲ್ಕು ಸ್ಪೂನ್. ಬೇಬಿ ಕಾರ್ನ್ ಚಾಪ್ ಮಾಡಿ ಹಾಕಿದ್ರೆ ಎಷ್ಟು ಸ್ಪೂನ್ ಹಾಕ್ಬೇಕು? ಎರಡು ಸ್ಪೂನ್. ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ಎರಡು ಸ್ಪೂನ್. ಓಕೆ. ಮೈದಾ ಎರಡು ಸ್ಪೂನ್. ಎರಡು ಸ್ಪೂನ್. ಎಷ್ಟು ಸಾಕ? ಲೆಮನ್. ನಿಂಬು. ನಿಂಬು. ಓಕೆ. ಎಷ್ಟು ಹಾಕಬೇಕು? ಅರ್ಧ ಸ್ಪೂನ್. ಅರ್ಧ ಸ್ಪೂನ್. ಎಷ್ಟು ಸಾಕ? ಪೆಪ್ಪರ್ ಪೌಡರ್. ಓಕೆ. ಪೆಪ್ಪರ್ ಪೌಡರ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಹಾಂ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಬೇಕು. ಓಕೆ. ಇವಾಗ ಉಂಡೆ ಮಾಡಬೇಕು. ಹಾಂ. ಹೀಗಲ್ವಾ? ದೊಡ್ಡದು ಮಾಡಿದ್ರೆ ನಡೆಯತ್ತಾ ಅಥವಾ ಸೇಮ್ ಸೈಜ್ ಅಲ್ಲಿ ಮಾಡ್ಬೇಕಾ? ಎಲ್ಲ ಸೈಜ್ ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗಿದೆ
ಅಂತ ಹೇಗ್ ಗೊತ್ತಾಗುತ್ತೆ? ಕಲರ್ ಬರುತ್ತೆ, ಕಲರ್ ಬರುತ್ತೆ. ಮತ್ತೆ ನೀವೇನಾದ್ರೂ ಮುಟ್ಬಿಟ್ಟು ನೋಡ್ತೀರಾ? ಮತ್ತೆ ಚೈನೀಸ್ ಅಲ್ಲಿ ಬೇರೆ ಯಾವ್ಯಾವ ವೆರೈಟಿ ಮಾಡ್ತೀರಾ ನೀವು? ಬರುತ್ತೆ ಬೇಬಿ ಕಾರ್ನ್ ಮಂಚೂರಿ, ಬರುತ್ತೆ ಬೇಬಿ ಕಾರ್ನ್ ಮಂಚೂರಿ, ಮತ್ತೆ ವೆಜ್ ಬಾಲ್ ಮಂಚೂರಿ, ವೆಜ್ ಬಾಲ್ ಮಂಚೂರಿ, ಮಶ್ರೂಮ್ ಮಂಚೂರಿ ಅಂತ. ಓಕೆ, ಸ್ಪೈನೀಸ್ ಮಂಚೂರಿ ಬರುತ್ತೆ. ಇಷ್ಟೆಲ್ಲ ಇದೆ. ಓಕೆ, ಥಾಯ್ ಸ್ಪೆಷಲ್ ಬೇಬಿ ಕಾರ್ ಅಂತ. ಥಾಯ್ ಸ್ಪೆಷಲ್ ಬೇಬಿ ಕಾರ್. ಓಕೆ, ಚೈನೀಸ್ ಬಿಟ್ಬಿಟ್ಟು ಥಾಯ್ ಕೂಡ ಮಾಡ್ತೀರಾ ನೀವು ಇಲ್ಲಿ? ಥಾಯ್ ಸ್ಪೆಷಲ್ ಅಂದ್ರೆ ಬೇಬಿ ಕಾರ್ನ್ ಅಲ್ಲಿ ಡಿಫ್ರೆಂಟ್ ಬರುತ್ತೆ. ಅದರಿಂದ ಅದೊಂದು ಸಿಗ್ಲೆ ಕಟ್ಬಿಟ್ಟು ಕಟ್ ಮಾಡಿಬಿಟ್ಟು ಅದಕ್ಕಾಗಿ ಎಣ್ಣೆ ಎಲ್ಲ ಫ್ರೈ ಮಾಡಿಬಿಟ್ಟು ಇದು ಮಾಡಿಕೊಡ್ತೀವಿ. ಓಕೆ, ಐ ತಿಂಕ್ ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗ್ತದೆ. ಇವಾಗ ಫ್ರೈ ಆದ್ಮೇಲೆ ನೋಡ್ಬಿಟ್ಟು ಅಯ್ಯೋ ಫ್ರೈ ಆಗಿದೆ. ಓಕೆ, ಫ್ರೈ ಆಗಿದೆ. ಮಂಚೂರಿ ಮಸಾಲೆ ಏನು ಮಾಡಬೇಕು? ಮಸಾಲೆ ಮಾಡಬೇಕು, ಮಸಾಲೆ ಮಾಡಬೇಕು ಇದಕ್ಕೆ. ಓಕೆ, ಯಾವುದ್ರಿಂದ ಶುರು ಮಾಡೋದು? ಸ್ವಲ್ಪ ಎರಡು ಸ್ಪೂನ್ ತುಪ್ಪ. ತುಪ್ಪ ಮಸಾಲೆ ಅಲ್ವಾ ಇದಕ್ಕೆ? ಫಸ್ಟ್ ತುಪ್ಪ ಹಾಕೊಂಡ್ಬಿಟ್ಟು ಎರಡು ಸ್ಪೂನ್ ತುಪ್ಪ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ. ಓಕೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಏನು ಗ್ರೇವಿ ಅಂತ ಹೇಳ್ತೀರಾ ಅದಕ್ಕೆ? ನಾರ್ಮಲ್ ಗ್ರೇವಿನ ಅಥವಾ ಏನಾದ್ರು ಸ್ಪೆಷಲ್ ಆಗಿ ಹೆಸರು ಇದೆಯಾ? ಓಕೆ, ಸೊ ಎಲ್ಲ ಮಸಾಲ ಅದೆಲ್ಲ ಹಾಕಿ ಗ್ರೇವಿ ಮಾಡ್ತೀರಾ? ಓಕೆ, ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕಿ. ರೆಡ್ ಚಿಲ್ಲಿ ಸಾಸ್ ಇಲ್ಲಿದೆ, ಎಷ್ಟು ಹಾಕಬೇಕು? ಅರ್ಧ ಸ್ಪೂನ್. ಅರ್ಧ ಸ್ಪೂನ್ ಸಾಕ? ರೆಡ್ ಚಿಲ್ಲಿ ಕಲರ್ ಚೇಂಜ್ ಆಗಿಬಿಡ್ತು ಇದಕ್ಕೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕಿ. ನೀರು ಸ್ವಲ್ಪ ಉಪ್ಪಾಕಿ. ಹೂ ಇಲ್ಲಿದೆ, ಎಷ್ಟು ಹಾಕಬೇಕು? ಅರ್ಧ ಸ್ಪೂನ್. ನಂತರ ಸ್ವಲ್ಪ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಲಾ? ಸ್ವಲ್ಪ ಹಾಕಿ. ಸ್ವಲ್ಪ ಸಕ್ಕರೆ ಏನೋ ಹಾಕಿ. ಸಕ್ಕರೆ ಸಕ್ಕರೆ ಎಷ್ಟು ಹಾಕ್ಲಿ? ಅರ್ಧ ಸ್ಪೂನ್ ಹಾಕಿ. ಅರ್ಧ ಸ್ಪೂನ್ ಸಕ್ಕರೆ ಸಾಕ? ಆಮೇಲೆ ಲಿಂಬು ಒಂದು ಹಿಂಡಿ. ಮತ್ತೆ? ಓಕೆ, ನನಗೆ ಲಿಂಬು ಹಿಂಡ್ಬೇಕಂದ್ರೆ ತುಂಬ ಇಷ್ಟ. ಇದರಲ್ಲಿ ಸ್ವೀಟ್ ಇದೆ, ಖಾರ ಇದೆ, ಈಗ ಲಿಂಬು ಕೂಡ ಹಾಕ್ತಿದ್ದೀರಾ? ಓಕೆ, ಎಲ್ಲ ಹಾಕ್ಬೇಕಾ? ಓ ಓಕೆ, ಉಪ್ಸ್ ಹಾಟ್ ಇದೆ, ನೀವು ಹಾಕ್ಬಿಡಿ. ನಾನು ಸೆಪ್ರೇಟ್ ಆಗಿ ಮಾಡ್ತೀರಾ ಅಂತ ತಿಳ್ಕೊಂಡೆ. ಇದರಲ್ಲೇ ಮಿಕ್ಸ್ ಮಾಡ್ತೀರಾ? ಓಕೆ, ಈಗ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಸ್ವಲ್ಪ ಸೊಪ್ಪು ಹಾಕಿ. ಸೊಪ್ಪು ಈರುಳ್ಳಿ ಸೊಪ್ಪು. ಈರುಳ್ಳಿ ಸೊಪ್ಪು ಎಷ್ಟು ಹಾಕಿ? ಒಂದು ಎರಡು ಸ್ಪೂನ್ ಹಾಕಿ. ಟೇಸ್ಟ್ ಕೊಡುತ್ತೆ ಅಂತಾನ ಅಥವಾ ಲುಕ್ ಚೆನ್ನಾಗಿರುತ್ತೆ ಅಂತಾನ? ಟೇಸ್ಟ್ ಕೊಡುತ್ತೆ, ಈರುಳ್ಳಿ ಸೊಪ್ಪು ಟೇಸ್ಟ್ ಕೊಡುತ್ತೆ. ಓ, ತುಂಬಾ ಚೆನ್ನಾಗಿ ಮಾಡಿದ್ರಿ ಅದು. ಓಕೆ, ಸೊ ಇದು ಹೀಗೆ ನಾ ಯಾವುದ್ರ ಜೊತೆ ಟೇಸ್ಟ್ ಮಾಡೋದು ಯೂಶುವಲ್ ಆಗಿ? ಈಗ ಸ್ಟಾರ್ಟರ್ಸ್ ಆರ್ಡರ್ ಇತ್ತು. ಓಕೆ, ಸೊ ಟ್ರೈ ಮಾಡ್ತೀನಿ. ವೆರಿ ಟೇಸ್ಟಿ, ತುಂಬಾ ಟೇಸ್ಟಿ ಆಗಿದೆ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಗೋಬಿ ಮಂಚೂರಿಯನ್ ಟ್ರೈ ಮಾಡಿರ್ಬೋದು, ಬೇಬಿ ಕಾರ್ನ್ ಮಂಚೂರಿಯನ್ ಟ್ರೈ ಮಾಡಿರ್ಬೋದು, ಆದರೆ ಎಡಿಟಿನಿ ಬಾಲ್ಸ್ ಈಗ ಮನೇಲಿ ಮಾಡಿ ಟ್ರೈ ಮಾಡಿಬಿಟ್ಟು ನಾವು ಪತ್ರ ಬರ್ದು ತಿಳಿಸಿ ಹೇಳಬೇಕು. ಓಕೆ ಸಂತೋಷ್, ಆಡಿಟಿನಿ ಬಾಲ್ಸ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮಗೆ ಡಿಶ್ಯೂಮ್ ತುಂಬ ಇಷ್ಟ ಅಂತ ನನಗೆ ಗೊತ್ತು. ಯಾಕೆ ಹೇಳಿ, ಎವ್ರಿ ವೀಕ್ ನಾವು ನಿಮಗೆ ಬೇರೆ ಬೇರೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿನ ಸ್ಪೆಷಾಲಿಟಿ ಡಿಶಸ್ನ ಹೇಳ್ಕೊಡ್ತೀವಿ. ಇವತ್ತು ಆಲ್ರೆಡಿ ಎರಡು ಸ್ಪೆಷಲ್ ಡಿಶಸ್ನ ಕಲ್ತ್ಕೊಂಡಿದ್ದೀರಾ. ವಾಟ್ ನೆಕ್ಸ್ಟ್? ಪಬ್ಲಿಕ್ ಒಪಿನಿಯನ್. ಇಲ್ಲಿನ ಜನರಿಗೆ ಏನಿಷ್ಟ, ಅವ್ರಿಗೆ ಏನೇನು ಡಿಶಸ್ ಇಷ್ಟ ಅಂತ ಕೇಳಲ್ವಾ? ಬನ್ನಿ. ಹಲೋ ಹಲೋ, ನಿಮ್ಗೆ ಏನಿಷ್ಟ ಇಲ್ಲಿ? ಇಲ್ಲಿ ಎಲ್ಲ ತಿಂಡಿನೂ ಇಷ್ಟ ಆಗುತ್ತೆ. ಓಕೆ, ಸೌತ್ ಇಂಡಿಯನ್ ಇಷ್ಟ ಆಗುತ್ತೆ. ಸೌತ್ ಇಂಡಿಯನ್, ಓಕೆ. ಈಗ ಆಲ್ರೆಡಿ ಏನೇನು ಟ್ರೈ ಮಾಡಿದ್ದೀರಾ? ಇಲ್ಲಿ ಇಡ್ಲಿ ದೋಸೆ ಎಲ್ಲ ತಿಂದಿದ್ದೀನಿ ನೋಡಿ. ಎಲ್ಲ ಟ್ರೈ ಮಾಡಿದ್ದೀರಾ? ಹೌದು. ಎಲ್ಲರಿಗಿಂತ ಫೇವ್ರೇಟ್ ಯಾವುದು? ಫೇವ್ರೇಟ್ ದೋಸೆ, ಮಸಾಲೆ ದೋಸೆ. ಮಸಾಲೆ ದೋಸೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು?
ನಂದು ಒನ್ ಟೂ ಟೂ ಇಯರ್ಸ್ ಇಂದ ಬರ್ತಾ ಇದೆ. ಟೂ ಇಯರ್ಸ್, ಓಕೆ, ಥ್ಯಾಂಕ್ ಯು. ನೀವು ಹೇಳಿ, ನಿಮಗೆ ಯಾವ ಡಿಶ್ ಇಷ್ಟ? ಆಲ್ಮೋಸ್ಟ್ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಇಷ್ಟ ಆಗುತ್ತೆ. ಫುಡ್ ಮೀಲ್ಸೇ ಜಾಸ್ತಿ. ಓಕೆ, ಆ ಡಿಶ್ ಡಿಶಮ್ ಟಿ ವಿ ಮೇಲೆ ನೋಡಿದ್ದೀರಾ? ಹಾಂ, ನೋಡ್ತಿರ್ತೀವಿ. ಓಕೆ, ನಮ್ಮ ಹುಬ್ಳಿ ಧಾರವಾಡ ಎಪಿಸೋಡ್ಸ್ ಎಲ್ಲ ನೋಡಿದ್ದೀರಾ ನೀವು? ಹಾಂ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ನಾವು ಹೇಳ್ಕೊಟ್ಟಿರೋ ಡಿಶಸ್ನೆಲ್ಲ ಮನೇಲಿ ಟ್ರೈ ಮಾಡಿದ್ದೀರಾ? ಇನ್ನು ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಗಲಿಲ್ಲ. ಸೊ ಇವತ್ತು ನಮ್ಮ ಎಪಿಸೋಡ್ನಲ್ಲಿ ವೆಜ್ ಕಂದಾಹಾರ ಮಾಡೋದನ್ನ ಹೇಳಿದ್ದೀವಿ, ಮತ್ತು ಅಡಿಟಿನಿ ಬಾಲ್ಸ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀವಿ. ನೀವು ಮನೆಗೆ ಹೋಗಿ ಟ್ರೈ ಮಾಡಬೇಕು. ಖಂಡಿತ. ಶೋ, ಥ್ಯಾಂಕ್ ಯು. ಇಲ್ಲಿನ ಜನ ಫುಡ್ನ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸ್ಕೂಲ್ ಕಿಡ್ಸ್ನ ಕೇಳೋಣ, ಬನ್ನಿ. ಹಾಯ್. ಹಾಯ್. ಯಾವ ಸ್ಕೂಲಿಂದ ಬಂದಿದ್ದೀರಾ ನೀವೆಲ್ಲರೂ? ಜೋರಾಗಿ ಹೇಳಿ. ಓಕೆ, ಇಲ್ಲಿ ನೀವು ಯಾವಾಗಲೂ ಬರ್ತಾನೆ ಇರ್ತೀರಾ ಇಲ್ಲಿ? ಹೌದು. ಈ ವರ್ಷದಲ್ಲಿ ಎಷ್ಟು ಸಲ ಬಂದಿರ್ಬೋದು ನೀವು ಇಲ್ಲಿ? ಮೂರು ಸಲ. ಓಕೆ, ಇಲ್ಲಿನ ಡಿಶ್ ಯಾವ್ದು ಇಷ್ಟ ನಿಮಗೆ? ನಮಗೆ ಇಡ್ಲಿ. ಇಡ್ಲಿ, ದೋಸೆ. ಎವ್ರಿ ಟೈಮ್ ಅಂದಾಗ ಇಡ್ಲಿ ತಗೊಳ್ತೀರಾ? ಹೌದು. ಹಾಂ, ನೀವು ಹೇಳಿ. ಎಲ್ಲ ತಗೊಂತೀವಿ. ಏನೇನು ಟ್ರೈ ಮಾಡಿದ್ದೀರಾ ಇನ್ನುವರೆಗೂ? ಏನಿಲ್ಲ, ಇಡ್ಲಿ ಮಾತ್ರ ಟ್ರೈ ಮಾಡಿದ್ದೀನಿ. ಇಡ್ಲಿ ಮಾತ್ರ ಟ್ರೈ ಮಾಡಿದ್ರಾ? ಎವ್ರಿ ಟೈಮ್ ಅಂದಾಗ ಇಡ್ಲಿನ ಟ್ರೈ ಮಾಡ್ತೀರಾ? ಮತ್ತೆ ಬೇರೆ ವೆರೈಟಿ ಎಲ್ಲ ಟ್ರೈ ಮಾಡಿ. ದುಡ್ಡಿಲ್ಲ. ದುಡ್ಡು ಯಾಕೆ? ಮಮ್ಮಿ ಡ್ಯಾಡಿ ಕೇಳಬೇಕು. ಹ್ಞೂ, ಕೊಡ್ತಾರೆ. ಹತ್ತು ರೂಪಾಯಿ. ಹತ್ತು ರೂಪಾಯಿ. ಓಕೆ, ಬೇರೆ ಬೇರೆ ಡಿಶಸ್ ಟ್ರೈ ಮಾಡಿ. ಓಕೆ. ನಮ್ಮ ಪ್ರೋಗ್ರಾಮ್ ಟಿ ವಿ ಮೇಲೆ ನೋಡ್ತೀರಾ ಅಲ್ವಾ? ಓಕೆ, ನೀವು ಹೇಳಿ. ನನಗೆ ಮಸಾಲೆ ದೋಸೆ ಇಷ್ಟ. ಮಸಾಲೆ ದೋಸೆ ಇಷ್ಟ ನಿಮಗೆ? ಈ ಮಳಿಗೆಯಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್, ಪಿಜ್ಜಾ, ಬರ್ಗರ್, ಜ್ಯೂಸ್, ಐಸ್ ಕ್ರೀಮ್ ಪಾರ್ಲರ್ಗಳನ್ನು ಹೊಂದಿರುವುದು ಇದರ ವೈಶಿಷ್ಟ್ಯತೆ. ಬೆಂಗಳೂರಿನ ಗ್ರಾಹಕರಿಗೆ ಚಿರಪರಿಚಿತವಾದ ವಾಸುದೇವ ಅಡಿಗಾಸ್ನ 9ನೇ ಶಾಖೆಯಾದ ವಾಸುದೇವ ಅಡಿಗಾಸ್ ಕಿಡ್ಸ್ ಕ್ಯಾಂಪನ್ನು ಈಗ ಒಂದು 3 ತಿಂಗಳ ಹಿಂದೆ ಸೆಪ್ಟೆಂಬರಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ವಿಶಾಲವಾದ ಪ್ರಾಂಗಣವಿದೆ, ಹಾಗೂ 25,000 ಚದರಡಿಯ ಮೇಲೆ ಟೆರೇಸ್ ಸೌಲಭ್ಯವಿದೆ. ಹಾಗೂ ನಮ್ಮ ಒಂದು ಬ್ರ್ಯಾಂಡಿನ ಬಗ್ಗೆ ನಾವು ಬೆಂಗಳೂರು ನಾಗರಿಕರಿಗೆ ಹೇಳಬೇಕಾಗಿರೋದೇನಿಲ್ಲ. ನಮ್ಮಲ್ಲಿ ನಾವು ಗ್ರಾಹಕರಿಗೆ ಸ್ಪರ್ಧಾತ್ಮಕ ದರಗಳಲ್ಲಿ ಕಡಿಮೆ ಬೆಲೆಯಲ್ಲಿ ರುಚಿಕರವಾದ ತಿಂಡಿ ತಿನಿಸುಗಳನ್ನು ಪೂರೈಸುವುದು ನಮ್ಮ ಇದು, ನಮ್ಮ ಒಂದು ಆದ್ಯ ಕರ್ತವ್ಯ. ನಮ್ಮಲ್ಲಿ ಗ್ರಾಹಕರೇ ದೇವರು ಎಂಬತಕ್ಕಂಥ ಮನೋಭಾವದಿಂದ ಅತಿಥಿಗಳನ್ನು ನಗುಮುಖದಿಂದ ಸ್ವಾಗತ ಮಾಡಿ ಬರಮಾಡಿಕೊಳ್ಳುತ್ತೇವೆ. ಹಾಗೂ ನಮ್ಮ ಮೊದಲನೆಯ ವಾಸುದೇವ್ ಅಡಿಗಾಸ್ ಎಂಬತಕ್ಕಂಥ ಶಾಖೆ 1991 ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಇದು ನಮ್ಮ 9ನೇ ಈ ವಾಸುದೇವ ಅಡಿಗಾಸ್ ಕೆಂಪೋರ್ಟ್ ಏರ್ಪೋರ್ಟ್ ರೋಡ್ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಶಾಖೆ ನಮ್ಮ 9ನೇ ವಿಭಾಗವಾಗಿರ್ತದೆ. ನಮ್ಮಲ್ಲಿ ಕಾರ್ಪೊರೇಟ್ ಕ್ಯಾಟರಿಂಗ್ ವ್ಯವಸ್ಥೆ ಸಮೇತ ಇರ್ತದೆ. ಹಾಗೂ ನಮ್ಮ ವಿಧ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಬೇರೆ ಬೇರೆ ರೀತಿಯ ಸೌಲಭ್ಯಗಳು, ಪಾರ್ಟಿ ಹಾಲ್ಗಳು ಹಾಗೂ ಸಭಾಂಗಣಗಳು ಎಲ್ಲವೂ ಲಭ್ಯವಿರುತ್ತದೆ. ಹಾಗೂ ನಮ್ಮದು ನಮ್ಮ ಈ ಒಂದು ಇದರಲ್ಲಿ 50 ಜನರಿಂದ ಹಿಡಿದು 5,000 ಜನರವರೆಗಾದರೂ ಸಮೇತ ಒಂದು ವಿಶಾಲವಾದ ಹೊರಾಂಗಣ ಊಟ ಉಪಚಾರದ ವ್ಯವಸ್ಥೆ ಸಮೇತ ನಮ್ಮಲ್ಲಿರ್ತದೆ. 1965 ಬೆಂಗಳೂರಿನ ಶಂಕರಪುರ ಬಡಾವಣೆಯಲ್ಲಿ ಬ್ರಾಹ್ಮಣರ ಫಲಹಾರ ವಂದನ ಅಂತ ಹೋಟೆಲ್ನಿಂದ ಪ್ರಾರಂಭವಾಗಿ ನಮ್ಮ ವಾಸುದೇವ ಅಡಿಗಾಸ್ನ ಪಯಣ ಇವತ್ತಿನ ದಿನ ಇಲ್ಲಿ ವಾಸುದೇವ ಅಡಿಗಾಸ್ ಕೆಂಪೋಟ್ವರೆಗೆ ಬಂದು ನಿಂತಿದೆ. ಫ್ರೆಂಡ್ಸ್, 12:30 ಆಗ್ತಾ ಇದೆ. ನಮ್ಮ ಡಿಸ್ಟ್ರಿಷನ್ ಎಪಿಸೋಡ್ ಎಂಡಿಂಗ್ ಟೈಮ್. ಎನಿವೇಸ್, ನಮ್ಮ ಇವತ್ತಿನ ವಾಸುದೇವ್ ಅಡಿಗಾಸ್ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವೆಲ್, ನೀವು ನಮಗೆ ಪತ್ರ ಬರೆದು ಹೇಳಿ ಇವತ್ತಿನ ರೆಸಿಪೀಸ್ ಹೇಗನ್ನಿಸ್ತು, ಆಂಬಿಯನ್ಸ್ ಹೇಗನ್ನಿಸ್ತು ಎಲ್ಲ ಬರೆದು ಹೇಳಿ. ಆಲ್ ರೈಟ್ ದೆನ್, ನೀವು ಬರೆದಿರೋ ಪತ್ರದಿಂದ ನಮಗೆ ಗೊತ್ತಾಯಿತು ನಾವು ಮ್ಯಾಂಗ್ಳೂರು ಬರಬೇಕು, ದಾವಣಗೆರೆ ಬರಬೇಕು, ಶಿವಮೊಗ್ಗ ಬರಬೇಕು ಅಂತ. ಬಟ್ ಯಾವ ಹೋಟೆಲ್ ಅದು ಕೂಡ ನೀವು ನೆಕ್ಸ್ಟ್ ಪತ್ರದಲ್ಲಿ ಬರೆದು ಹೇಳಬೇಕು. ಆಲ್ ರೈಟ್, ಹೋಟೆಲಿಯರ್ಸ್ ಕೂಡ ಅಂದರೆ ಹೋಟೆಲ್ ಓನರ್ಸ್ ಕೂಡ ನಮಗೆ ನಿಮ್ಮ ಹೋಟೆಲ್ನಲ್ಲಿ ಏನು ಸ್ಪೆಷಲ್ ಇದೆ, ಸ್ಪೆಷಾಲಿಟಿ ಡಿಶಸ್ ಏನು ಎಲ್ಲ ತಿಳಿಸಿ ಹೇಳಿ, ನಾವು ಖಂಡಿತ ಬರ್ತೀವಿ. ಓಕೆ, ನಮ್ಮ ವಿಳಾಸ ಡಿಶ್ ಡಿಶು ವಿಭಾಗ, ಜೀ ಟಿ ವಿ ಕನ್ನಡ, ಅಂಚೆ ಪೆಟ್ಟಿಗೆ 5199, ಬೆಂಗಳೂರು 1. ಓಕೆ ದೆನ್ ಫ್ರೆಂಡ್ಸ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಕೀಪ್ ಮಿಸ್ಸಿಂಗ್ ಡಿಶ್ ಡಿಶು. ಬಾಯ್.